ನಾನು ಬದಲಾವಣೆಗಳು ನಾನು ಬಿಸಿಎ ಕಂಪ್ಲೀಟ್ ಮಾಡಿದ್ದೀನಿ. ಎರಡು ಸಾವಿರದ ಸಿಕ್ಸ್ಟೀನ್ ಫಸ್ಟ್ ಬಂದಿದ್ದು ನನ್ನದು ಪರ್ಸೆಂಟೇಜ್ ಬಂದುಬಿಟ್ಟು 58% ಇದ್ದು. ನಾನು ಎಂತ ಹೇಳಿದ್ರು ತಿಳಿಸ್ಬಿಡೋದಕ್ಕೆ ಹೋಗಿ ನನಗೆ ಹೆಲ್ಪ್ ಮಾಡ್ತಾರೆ. ಸ್ಟಾಫಿಂಗ್ ಎಲ್ಲ ಸ್ಟಾಫಿಂಗ್ ಎನ್ವೈರ್ಮೆಂಟ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ನಾನು ಒಂದ್ಸತಿ ಬಂದುಬಿಟ್ಟು ತಿಳಿಸ್ಬಿಡೋ ರಿಸೋರ್ಟ್ಗೆ ರಿಸೋರ್ಟ್ಗೆ ಬಂದುಬಿಟ್ಟು ನಾನು ಕೇಳಿ ವಿಚಾರಿಸಿದಾಗ ನನಗೂ ಚೆನ್ನಾಗಿದೆ ಅನ್ನಿಸ್ತು. ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ, ಕ್ವಾಲಿಫಿಕೇಶನ್ ಮಾಡಿದ್ರೆ ಚೆನ್ನಾಗಿದೆ ಅನ್ನಿಸ್ತು. ನಾನು ಬಂದುಬಿಟ್ಟು ಕೇಳಿದಾಗ ನಾನು ಡಿಸೈಡ್ ಮಾಡಿದ್ದು ರೆಗ್ಯುಲರ್ ಬ್ಯಾಚಸ್ ಇದೆ, ವೀಕೆಂಡ್ ಬ್ಯಾಚಸ್ ಇದೆ ಅಂತ ಹೇಳಿದ್ರು. ನಾನು ಚಾಯ್ಸ್ ಮಾಡಿದ್ದು ವೀಕೆಂಡ್ ಬ್ಯಾಚಸ್ ಇದೆ, ಚಾಯ್ಸ್ ಮಾಡಿದೆ. ವೀಕೆಂಡ್ ಬ್ಯಾಚಸ್ಸಲ್ಲಿ ಸತ್ಯಾಸ ಅವರನ್ನು ನನಗೆ ಕ್ಲಾಸ್ ತೊಗೊಂಡಿದ್ರು. ಕ್ಲಾಸ್ ತೊಗೊಂಡ್ಬಿಟ್ಟು ಅವ್ರು ಏನು ಗೈಡ್ ಮಾಡಿದ್ದಾರೆ ಅದಕ್ಕೋಸ್ಕರ ಅವ್ರು ಗೌರ್ಮೆಂಟ್ ಅಲ್ಲಿ ರಿಲೀಫ್ ಅಂತ ಹೇಳಿ ಹೆಚ್ಚಾಗಿ ರಿಲೀಫ್ ಅವರು ತುಂಬ ಮಾಡಿದೆ ನನಗೆ. ಲಾಸ್ಟ್ ಖುಷಿ ಬರೋದಿಲ್ಲ ಪ್ಲೇಸ್ ಆಗಿದೆ. ನಂಬರ್ ಆಫ್ ಇಂಟರ್ವ್ಯೂಸ್ ಅಟೆಂಡ್ ಆಗ್ಬಿಟ್ಟು ಫೈವ್ ಆರ್ ಫೋರ್ ಕಂಪನಿ ಅಟೆಂಡ್ ಮಾಡಿದೆ. ಲಾಸ್ಟ್ ರಿಲೀಫ್ ಅವರಿಂದ ಹೆಲ್ಪ್ ಮಾಡಿಬಿಟ್ಟು ನಾನು ಖುಷಿ ಬರೋದಿಲ್ಲ. ಇಂಟರ್ವ್ಯೂ ಅಟೆಂಡ್ ಮಾಡಿ ಸೆಲೆಕ್ಟ್ ಆಗಿದ್ದೀನಿ. ಜಾಯಿನಿಂಗ್ ಡೇಟ್ ಬಂದುಬಿಟ್ಟು 2 ತಾರೀಕು ಜಾಯಿನಿಂಗ್ ಡೇಟ್ ಇದೆ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್.